जनवरी 1ರಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷದ ತರಗತಿಗಳನ್ನು ನಡೆಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅಲ್ಲದೆ 6ನೇ ತರಗತಿಯಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಗಮ ಕಾರ್ಯಕ್ರಮವನ್ನು ಪುನರಾರಂಭ ಮಾಡಲು ಸರ್ಕಾರ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಕುರಿತು ಭಟ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮುಗೇರ್ ಭಟ್ಕಲ್ ಒನ್ ಮೀಡಿಯಾದೊಂದಿಗೆ ಹೀಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ. ನಾಳೆ ದಿವಸ ನಮ್ಮ ವಿದ್ಯಾಗಮ 2 ಹೊಸ ವರ್ಷದಲ್ಲಿ ಹೊಸ ಆಲೋಚನೆಯೊಂದಿಗೆ ಹೊಸ ಉದ್ದೇಶದೊಂದಿಗೆ ನಾವು ಪ್ರಾರಂಭಿಸುತ್ತಿದ್ದೇವೆ. ಈಗಾಗಲೇ ಎಲ್ಲ ಮುಖ್ಯ ಶಿಕ್ಷಕರಿಗೆ ನಾವು ಜೂಮ್ ಮೀಟಿಂಗ್ ಮೂಲಕ ಸಭೆಯನ್ನು ಸೇರಿಸಿ ಅವರಿಗೆ ಮೊದಲನೇದಾಗಿ ಸ್ಕೂಲನ್ನು ಸಿದ್ಧಪಡಿಸ್ಕೊಳ್ಳೋ ಬಗ್ಗೆ ಹೇಳಿದ್ದೇವೆ. ಏನೇನು ಸಿದ್ಧಪಡಿಸ್ಕೋಬೇಕಾಗ್ತದೆ? ಮೊದಲನೇದಾಗಿ ಸ್ಕೂಲನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿಕೊಳ್ಬೇಕು, ಸ್ವಚ್ಛಗೊಳಿಸಬೇಕು. ಯಾವುದೆಲ್ಲ ತರಗತಿ ಕೋಣೆ, ಅಡಿಗೆ ಕೋಣೆ, ಮುಖ್ಯಾಧ್ಯಾಪಕರ ಕೊಠಡಿ, ಪಾಠೋಪಕರಣ, ವಾಚನಾಲಯ, ಪ್ರಯೋಗಾಲಯ ಇವೆಲ್ಲವೂ ಸಹಿತ ಸ್ವಚ್ಛಗೊಳಿಸಬೇಕು, ಸ್ಯಾನಿಟೈಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಮಕ್ಕಳು ಪ್ರತಿಯೊಬ್ಬ ಮಕ್ಕಳು ಸಹಿತ ಮಾಸ್ಕನ್ನು ಧರಿಸಿಯೇ ಸ್ಕೂಲಿಗೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೇವೆ. ಮತ್ತು ಶಾಲೆ ಪ್ರವೇಶವಾದ ನಂತರದಲ್ಲಿ ಪ್ರತಿ ಶಾಲೆಯ ಶಿಕ್ಷಕರು ಪ್ರವೇಶ ದ್ವಾರದಲ್ಲಿಯೇ ಅವರಿಗೆ ಥರ್ಮಲ್ ಸ್ಕ್ಯಾನರ್ ಮೂಲಕ ಅವರ ಟೆಂಪರೇಚರನ್ನು ಗಮನಿಸಬೇಕು. ಮತ್ತು ಅವರಿಗೆ ಯಾವುದಾದ್ರೂ ಕೋವಿಡ್ ಲಕ್ಷಣ ಇದ್ದರೆ ಅವರನ್ನು ಕೂಡಲೇ ಶಾಲೆಯಲ್ಲಿರ್ತಕ್ಕಂಥ ವಿಶೇಷ ಐಸೋಲೇಷನ್ ರೂಮಲ್ಲಿ ಕುಂಡರಿಸಿ ಅವರಿಗೆ ಸಾಕಷ್ಟು ಉಪಚಾರ ಮಾಡಿ ಅವರ ಪಾಲಕರು ಹೇಳಿ ಅವರನ್ನು ಮನೆ ಕಳಿಸ್ಕೊಡ್ಬೇಕು. ಯಾರಿಗೆ ಯಾವ ಲಕ್ಷಣ ಇಲ್ಲ ಅವರು ನೇರವಾಗಿ ತರಗತಿ ಕೋಣೆ ಹೋಗೋದಕ್ಕೆ ಬೇಕಾದಂಥ ಅಂತರದಲ್ಲಿ ಬಾಕ್ಸನ್ನುಗಳನ್ನು ಮಾಡಿ ಅದರಲ್ಲಿ ಚಲನೆ ಆಗುವ ಹಾಗೆ ಮಾಡಿದ್ದೇವೆ. ಪ್ರಾರಂಭಿಸುವ ಮೊದಲೇ ಶಾಲೆಯ ಒಂದು ಕೈ ತೊಳೆ ಸ್ಥಳಕ್ಕೆ ಹೋಗಿ ಅಲ್ಲಿ ಕೈ ತೊಳೆದು ಸ್ಯಾನಿಟೈಸ್ ಮಾಡಿ ಪುನಃ ಅಂತರವನ್ನು ಕಾಪಾಡಿಕೊಂಡು ನೇರವಾಗಿ ತರಗತಿಗೆ ಕೋಣೆಗೆ ಹೋಗಬೇಕು. ತರಗತಿ ಕೋಣೆಗೆ ಹೋದ ನಂತರದಲ್ಲಿ ಮಕ್ಕಳು ಅಲ್ಲಿ ಶಿಕ್ಷಕರು ಪಾಠ ಮಾಡ್ತಕ್ಕಂಥದಕ್ಕೆ ಅವರು ಅದಕ್ಕೆ ಅಣಿಗೊಳಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಸರ್, ಕೋವಿಡ್ ಟೆಸ್ಟ್ ಎಲ್ಲ ಶಿಕ್ಷಕರಿಗೆ ಕಡ್ಡಾಯ ಅಂತ ಇತ್ತು. ಇಲ್ಲಿವರೆಗೆ ಎಷ್ಟು ಶಿಕ್ಷಕರ ಕೋವಿಡ್ ಟೆಸ್ಟ್ ಆಗಿದೆ? ನಮ್ಮ ಭಟ್ಕಳ ತಾಲೂಕಿನಲ್ಲಿ ನಾವು ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಎಲ್ಲ 963 ಶಿಕ್ಷಕರು ಈಗಾಗಲೇ ಏನು ಕೋವಿಡ್-19 ಪರೀಕ್ಷೆಯನ್ನು ಮಾಡಿದ್ದಾರೆ. ಇನ್ನೂ ಒಂದು 14 ಜನ ಶಿಕ್ಷಕರಷ್ಟೇ ಆಗಬೇಕಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಮುಗಿಸಿದ್ದಾರೆ ಮತ್ತು ಅವರ ರಿಸಲ್ಟು 50% ಈಗಾಗಲೇ ಬಂದಿದೆ. ಯಾರಿಗೂ ಸಹಿತ ನಮಗೆ ಏನು ಕೋವಿಡ್ ಪಾಸಿಟಿವ್ ಬಂದ ಬಗ್ಗೆ ಇಲ್ಲಿ ತನಕ ನಮಗೆ ವರದಿ ಬಂದಿಲ್ಲ. ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಪರೀಕ್ಷೆ ಮಾಡಿಕೊಳ್ಳಲೇಬೇಕು. ಯಾವ ಶಿಕ್ಷಕರಿಗೆ ಪರೀಕ್ಷೆ ಆಗಿಲ್ಲ ಅವರು ಯಾವುದೇ ಕಾರಣಕ್ಕಾಗಿ ಶಾಲೆಯನ್ನು ಪ್ರವೇಶ ಮಾಡೋದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದ್ದೇವೆ. ಸರ್, ಸರ್ಕಾರ ಎಲ್ಲ ವ್ಯವಸ್ಥೆ ಕೈಗೊಂಡರೂ ಕೂಡ ಪಾಲಕರಲ್ಲಿ ಕೆಲವರು ಇನ್ನೂ ಭಯಭೀತರಾಗಿದ್ದಾರೆ, ಅವರಿಗಾಗಿ ತಮ್ಮ ಸಂದೇಶ? ಪಾಲಕರಲ್ಲಿ ನಮ್ಮ ವಿನಂತಿ ಇದೆ, ಮೊದಲನೇದಾಗಿ ಈ ಒಂದು ಶೈಕ್ಷಣಿಕ ಚಟುವಟಿಕೆಗೆ ಪಾಲಕರು ಮತ್ತು ನಮ್ಮ ಇಲಾಖೆ ಸೇರಿ ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಿದ್ರೆ ನಮಗೆ ಈ ದಿಸೆಯಲ್ಲಿ ಪಾಲಕರ ಸಹಕಾರ ಬಹಳ ಬೇಕಾಗ್ತದೆ. ಮೊದಲನೇದಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಕೋವಿಡ್ ಇಲ್ಲ ಅಂತಕ್ಕಂಥ ಖಾತ್ರಿಪಡಿಸ್ಕೊಂಡೇ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಕೊಡ್ಬೇಕು. ಜೊತೆಗೆ ಅವರಿಗೆ ಯಾವುದಾದ್ರೂ ಲಕ್ಷಣಗಳನ್ನು ಇದ್ದಲ್ಲಿ ಯಾವುದೇ ಕಾರಣಕ್ಕೆ ಅವರು ಸ್ಕೂಲಿಗೆ ಕಳಿಸ್ಕೊಡ್ಬಾರ್ದು. ಮತ್ತು ಅವರಿಗೆ ಮನೆಯಿಂದಲೇ ಅವರಿಗೆ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಅವರು ಮಾಸ್ಕನ್ನು ಹಾಕಿ ಬರತಕ್ಕಂಥ ಕೆಲಸವನ್ನು ಮಾಡಬೇಕು. ಮನೆಯಲ್ಲಿ ಪಾಲಕರು ಮಕ್ಕಳಿಗೆ ಸ್ಪಷ್ಟವಾಗಿ ಹೇಳಬೇಕು, ಯಾರಿಂದಲೂ ಯಾವುದೇ ವಸ್ತುವನ್ನು ಯಾರಿಂದಲೂ ಮುಟ್ಟಬಾರ್ದು, ತಿನ್ನಬಾರ್ದು, ಕುಡಿಬಾರ್ದು. ಹಾಗಾಗಿ ಇನ್ನೊಬ್ಬರಿಗೆ ಕೊಡಲೂಬಾರ್ದು, ಕುಡಿಲೂಬಾರ್ದು ಅಂತಕ್ಕಂಥ ಸಂದೇಶವನ್ನು ಪಾಲಕರು ಕೊಡಬೇಕಂತ ಈಗಾಗಲೇ ಮುಖ್ಯಾಧ್ಯಾಪಕರು ಹೇಳಿದ್ದೇವೆ. ಪಾಲಕರು ಈಗ ಸಹಿತ ನಾವು ಮನೆ ಮಾಡಿಕೊಳ್ತೇವೆ. ದಯವಿಟ್ಟು ನೀವು ನಿಮ್ಮ ಮಕ್ಕಳ ಒಂದು ಸುರಕ್ಷತೆಯ ಗಮನ ಕೊಟ್ಟ ಹಾಗೆ ಅಂಥ ಯಾವುದೇ ಲಕ್ಷಣ ಇದ್ದರೂ ಸಹಿತ ತಾವು ದಯವಿಟ್ಟು ಈ ಒಂದು ಸಹಕಾರ ಮಾಡಿ ಅಂಥ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಕಳಿಸ್ಕೊಡಬಾರ್ದು. ಮಕ್ಕಳು ಗುಣಮುಖರಾದ ನಂತರ ಅವರನ್ನು ನಾವು ಕರ್ಕೊಳ್ತೇವೆ ಮತ್ತು ಅವರಿಗೆ ಕಲಿಕಾ ಏನು ಅಂತರ ಇದೆ ಆ ಕಲಿಕಾ ಕಂದಕವನ್ನು ತುಂಬುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸರ್, ಇದು ಮಕ್ಕಳ ಒಂದು ಹಾಜರಾತಿ ಕಡ್ಡಾಯನೋ ಅಥವಾ ಆಪ್ಷನಲ್ ಇದೆಯಾ ಸರ್? ಹಾಜರಾತಿ ಕಡ್ಡಾಯ ಇಲ್ಲ, ಆದರೆ ಮಕ್ಕಳ ಪಾಲಕರ ಒಪ್ಪಿಗೆ ಮೇಲೆ ಬರ್ತಕ್ಕಂಥದ್ದು. ಯಾವ ಮಕ್ಕಳಿಗೆ ಹಾಜರಾತಿಗೆ ಅಥವಾ ಏನಾದರೂ ಆತಂಕ ಇದ್ದಲ್ಲಿ ಅವರಿಗೆ ಆನ್ಲೈನ್ ಮೂಲಕ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮುಂದುವರಿತದೆ. ಹಾಗಾಗಿ ಪಾಲಕರು ಆತಂಕಗೊಳ್ಳೋದು ಬೇಡ. ಮುಖಾಮುಖಿಯಾಗಿ ಶಿಕ್ಷಕರ ಮುಂದೆ ಬಂದರೆ ಹೆಚ್ಚು ಅರ್ಥಪೂರ್ಣವಾದ ಕಲಿಕೆ ಸಾಧ್ಯ ಇರ್ತದೆ. ಇನ್ನೂ ಅವರಿಗೆ ಏನಾದರೂ ಆತಂಕ ಇದ್ದಲ್ಲಿ ದಯವಿಟ್ಟು ಅವರಿಗೆ ಆನ್ಲೈನ್ ಮುಖಾಂತರ ಮತ್ತು ನಮ್ಮ ಸಂವೇದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅವರ ಕಾಳಜಿಯನ್ನು ಸಹಿತ ಇಲಾಖೆ ಕಡೆಗಣಿಸೋದಿಲ್ಲ. ಅವರಿಗೆ ಬೇಕಾದೆಲ್ಲ ಒಂದು ಏನು ಕಲಿಕೆಗೆ ಪರಿಸರವನ್ನು ನಾವು ಅವರಿಗೆ ನಿರ್ಮಿಸಿಕೊಡ್ತೇವೆ. ಸರ್, ಒಂದು ಕೊನೆಯ ಪ್ರಶ್ನೆ. ಶಿಕ್ಷಕರು ತಮಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ, ಆದರೆ
ಮಕ್ಕಳಿಂದ ಯಾವ ಟೆಸ್ಟ್ ಕೂಡ ಮಾಡಲಿಲ್ಲ ಇದರಿಂದ ಶಿಕ್ಷಕರಿಗೆ ತೊಂದರೆ ಆಗಬಹುದು ಅನ್ನುವಂತದ್ದು ಒಂದು ಆರೋಪ ಶಿಕ್ಷಕರ ಬಂಧುಗಳಲ್ಲಿ ಕೇಳಿ ಬರ್ತಾ ಇದೆ ಈ ವಿಷಯವಾಗಿ ನಾವು ಮೊದಲೇ ಹೇಳಿದ್ದೇವೆ ಪಾಲಕರಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ ಹಾಗೂ ಪ್ರಾರಂಭದಲ್ಲಿಯೇ ನಾವು ಏನು ಮಾಡಿದೀವಿ ಅಂದ್ರೆ ಮಕ್ಕಳ ಸ್ಕ್ಯಾನ್ ಥರ್ಮಲ್ ಸ್ಕ್ಯಾನರ್ ಅಲ್ಲಿ ಅವರ ಟೆಂಪರೇಚರ್ ಅನ್ನು ನೋಡಿ ನಾವು ಮಕ್ಕಳನ್ನ ಬಿಡೋದ್ರಿಂದ ಹಾಗಾಗಿ ಅಂತ ಮಕ್ಕಳಿಗೆ ಯಾವುದಾದರೂ ಲಕ್ಷಣ ಇದ್ದಲ್ಲಿ ತಮ್ಮು ಕೆಮ್ಮು ಅಥವಾ ಕೆಮ್ಮು ನೆಗಡಿ ಇದ್ದಲ್ಲಿ ಶೀತ ಇದ್ದಲ್ಲಿ ನಮಗೆ ಮಕ್ಕಳ ಮುಖಭಾವದಿಂದ ಗೊತ್ತಾಗ್ತದೆ ಮತ್ತು ಟೆಂಪರೇಚರ್ ಇಂದ ಗೊತ್ತಾಗ್ತದೆ ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಪಾಲಕರು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ದಯವಿಟ್ಟು ಅಂತ ಮಕ್ಕಳನ್ನ ಶಾಲೆ ಕಳಿಸಬೇಡಿ ಅವರ ಒಂದು ಆರೈಕೆ ಮನೆಯಲ್ಲಿ ಮಾಡಿ ಮತ್ತು ಮಕ್ಕಳ ಪಾಲಕರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅಂತ ಮಕ್ಕಳನ್ನ ಕಳಿಸ್ಕೊಡ್ಬೇಕು ಹಾಗಾಗಿ ನಾವು ಪ್ರಾರಂಭ ಹಂತದಲ್ಲಿ ಅವರಿಗೆ ಥರ್ಮಲ್ ಸ್ಕ್ಯಾನರ್ ಮಾಡೋದ್ರಿಂದ ಮತ್ತು ಮಾಸ್ಕ್ ಹಾಕಿ ಟೆನ್ಸೈನ್ ಮಾಡೋದ್ರಿಂದ ಅಂತ ಅಪಾಯ ಬರಲಿಕ್ಕಿಲ್ಲ ಅಂತ ಭಾವಿಸಿದ್ದೇವೆ ಪಾಲಕರು ಸಹಿತ ಈ ದಿಸೆಯಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಹಾಗಾಗಿ ನಾವು ಶಿಕ್ಷಕರು ಮಕ್ಕಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಜಾಗೃತಿಯನ್ನು ಇಟ್ಕೋಬೇಕು ಹಾಗಾಗಿ ನಾವು 50 ವರ್ಷದ ಮೇಲ್ಪಟ್ಟ ಎಲ್ಲ ಶಿಕ್ಷಕರು ಫೇಸ್ ಶೀಲ್ಡನ್ನು ಬಳಸ್ಕೊಳ್ಬೇಕಾಗ್ತದೆ ಅಂತರವನ್ನು ಕಾಪಾಡ್ಕೊಳ್ಬೇಕಾಗ್ತದೆ ಯಾವುದೇ ರೀತಿಯಲ್ಲಿ ಅಂತರ ಬಿಟ್ಟು ಮಕ್ಕಳನ್ನ ಟಚ್ ಮಾಡೋದಾಗಲಿ ಮಾಡೋದೇನಿಲ್ಲ ಹಾಗಾಗಿ ಕೇವಲ ಬೋಧನೆ ಅಂತರ ಇಟ್ಕೊಂಡೇ ಮಾಡಬೇಕಾಗ್ತದೆ ಹಾಗಾಗಿ ಶಿಕ್ಷಕರು ಹೆದರುವಂಥ ಒಂದು ಯಾವುದೇ ಒಂದು ಆತಂಕಗೊಳ್ಳುವುದು ಬೇಡ ಅಂತೇಳಿ ಈ ಮೂಲಕ ನಾನು ಎನಿಸ್ಕೊಳ್ತೇನೆ ನಮ್ಮ ಶಿಕ್ಷಕರು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ ಇದು ಈ ಶತಮಾನದಲ್ಲಿ ಕಂಡು ಕೇಳರಿಯದ ಒಂದು ಭೀಕರವಾದಂಥ ಬೆಡಗಾಗಿದೆ ನಾವೆಲ್ಲರೂ ಇದರಲ್ಲಿ ಸಂತೃಪ್ತರಾಗಿದ್ದೇವೆ ಆದಾಗ್ಯೂ ಸಹಿತ ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸೋಕ್ಕೋಸ್ಕರ ನಾವು ಶಿಕ್ಷಕರಾಗಿ ಮೊದಲನೇದಾಗಿ ನಮ್ಮಿಂದ ಹರಡಬಾರದಂತಕ್ಕಂಥ ಗಮನದಲ್ಲಿಟ್ಕೊಂಡು ನಾವು ಕೋವಿಡ್ ಟೆಸ್ಟಿಗೆ ಒಳಗಾಗಲೇಬೇಕು ಮತ್ತು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಮಾಸ್ಕನ್ನು ಸ್ಯಾನಿಟೈಸರ್ನ ಬಳಸ್ಕೊಳ್ಬೇಕು 50 ವರ್ಷಕ್ಕೆ ಮೇಲ್ಪಟ್ಟಂಥ ಶಿಕ್ಷಕರು ಖಂಡಿತವಾಗಿ ಅವರು ಮಾಸ್ಕ್ ಶೀಲ್ಡನ್ನು ಬಳಸಿಕೊಂಡು ತಮ್ಮ ಸುರಕ್ಷತೆಯೊಂದಿಗೆ ತರಗತಿ ಹೋಗಬೇಕಾಗ್ತದೆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ನಾವು ಸಾಕಷ್ಟು ಕಾಳಜಿಯನ್ನು ನಮ್ಮ ರಕ್ಷಣೆಯೊಂದಿಗೆ ಮಕ್ಕಳಿಗೂ ನಮ್ಮಿಂದ ಹರಡಬಾರ್ದು ಮಕ್ಕಳು ನಮಗೆ ಹರಡದಿದ್ದ ಹಾಗೆ ಶಾಲೆಯಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ಮಾಡ್ಕೊತಿದ್ದಾರೆ ಪಾಲಕರಲ್ಲೂ ಸಹಿತ ಮನವಿ ಮಾಡಿಕೊಂಡಿದ್ದೇವೆ ಈ ದಿಸೆಯಲ್ಲಿ ನಾವು ಇಲಾಖೆ ಶಿಕ್ಷಕರು ಪಾಲಕರು ಸೇರಿ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗೋಣ ಧೈರ್ಯದಿಂದ ಶಾಲೆಗೆ ಬರಬೇಕು ಮತ್ತು ಕೋವಿಡಿಂದ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ನಮ್ಮ ಸಮಾಜವನ್ನು ರಕ್ಷಿಸೋಣ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ತಯಾರಿ ನಡುವೆ ಸಹಿತ ನಾವು ಈಗ ವಿದ್ಯಾಗಮವನ್ನು ಹೊಸ ವರ್ಷದಲ್ಲಿ ನಾವು ಅದನ್ನು ಪ್ರಾರಂಭಿಸ್ತಿದ್ದೇವೆ ಈ ಹೊಸ ವರ್ಷದಲ್ಲಿ ನಮ್ಮ ಶಿಕ್ಷಕರಿಗೆ ಹೊಸ ಚೈತನ್ಯ ಹೊಸ ಉತ್ಸಾಹ ಬರಲಿ ಮತ್ತು ನಾವು ಈ ಹೊಸ ವರ್ಷದಲ್ಲಿ ಹೊಸ ಉತ್ಸಾಹದಿಂದ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮುಂದಾಗೋಣ ಆ ಮೂಲಕವಾಗಿ ನಮ್ಮ ಸಮಾಜವನ್ನು ನಮ್ಮ ರಾಷ್ಟ್ರವನ್ನು ಕಟ್ಟೋಣ ಅಂತ ಹೇಳ್ತಾ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ವೀಕ್ಷಕರೇ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಾದರೆ ಕೂಡಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗಂಟೆ ಬಟನ್ ಒತ್ತೋದ್ರ ಮೂಲಕ ಇದನ್ನು ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಳಿ ಮತ್ತು ನಮ್ಮ ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು